ನಮಸ್ಕಾರ ಯಾರೆಲ್ಲ ನಮ್ಮ ವಿಡಿಯೋನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಐತಾಳ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಇವತ್ತು ನಾನು ನಿಮಗೆ ಟ್ರೆಡಿಷನಲ್ ಡಿಶ್ ಆದಂತಹ ಕೊಟ್ಟೆ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಅದನ್ನ ಈ ರೀತಿ ಹಲಸಿನ ಎಲೆ ಇದೆಯಲ್ಲ ಇದು ಜಾಕ್ಫ್ರೂಟ್ ಲೀಫ್ ಅಂತ ಏನು ಕರೀತೀವೋ ಇದರಲ್ಲಿ ಕಟ್ಟಿ ಇದನ್ನ ಹಬೆಯಲ್ಲಿ ಹಿಟ್ಟನ್ನು ಇಟ್ಟು ಹಾಕಿ ಹಬೆಯಲ್ಲಿ ಇಟ್ಟು ಬೇಯಿಸಬೇಕು ಸೋ ಇವತ್ತು ನಾನು ನಿಮಗೆ ಇದನ್ನ ಯಾವ ರೀತಿ ಕಟ್ಟಿ ತೋರಿಸ್ತೀನಿ ಸೋ ನೋಡಿ ಯಾವ ರೀತಿ ಕುಟ್ಟೆ ಕಟ್ಟಬೇಕು ಎಲೆಯಲ್ಲಿ ಅಂತ ತೋರಿಸ್ಕೊಳ್ತಾ ಇದೀನಿ ಇದಕ್ಕೆ ನಾವು ಈ ರೀತಿ ಕಡ್ಡಿ ಯೂಸ್ ಮಾಡ್ತೀವಿ ಇದಕ್ಕೆ ಸಾತದ ಕಡ್ಡಿ ಅಂತ ಹೇಳ್ತಾರೆ ಇದನ್ನ ತೆಂಗಿನ ಗರಿ ಇದು ಹಿಂದಗಡೆ ಇದರಿಂದ ತೆಗೆದಿರ್ತೀವಿ ಇವಾಗ ತೋರಿಸ್ತೀನಿ ನೋಡಿ ಈ ತರ ಎಲೆ ಫಸ್ಟ್ ಗೆ ಮೂರು ಎಲೆ ಈ ತರ ಇಟ್ಕೊಂಡು ಬಿಡಬೇಕು ಕಡ್ಡಿಯಿಂದ पार्ट मेल बर फोल्ड साइड ऑलरेडी नानी कटकी ट्रयल तोर्ता नोड़ फुल कटद मेले इतर शेप बरते अद्वर स्ट्रेट आगे निंत हिट हाँबूद ना आलरेडी इिष्ट कटकी इवग नेक्स्ट निम्हे इडली हेग प्रिपेर मोदी तोर्ती उद्दू मत अखीना टू अवर्स सेपरेट आगे नेने हाकु आम रुबले हिट रेडी आगतेलवा मैक्सिमम टाइम इतो अस्टे मिनिमम अंद्रू 5 to 6 अवर्स इनवाइट अवर्स इतनी फर्मेंटेशन आगोदे सो इव ना हेगे कोटे हाकि इडली तोर्सकोड़ता फस्ट इडली ना नम कड़े अट अंत हबे स्वल्प नीर इको टू 5 कपस नीर हाकदी थोड़े हिटन हाक्ता स्वल्प तरी तरी ನೀವು 15 ಟು 20 ಮಿನಿಟ್ಸ್ ಹಬೆಯಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ಆಮೇಲೆ ಹೇಗಾಗಿರುತ್ತೆ ಅಂತ ನೋಡೋಣ ಇದು ಬೆಂದ ಆಗಿದೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಈ ತರ ನಿಮಗೆ ಹಬೆ ಕಾಣಿಸ್ತಾ ಇರಬಹುದು ಇದನ್ನ ಇವಾಗ ತೆಗೆದು ಇಡ್ತಾ ಇದೀನಿ ಇದು ಹಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಅದನ್ನ ಸೆಪರೇಟ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ ಈಗ ಜಸ್ಟ್ ನಾನು ಮಾಡಿರೋ ಹಿಟ್ಟಿಂದ ನೀವು ಅಂದ್ರೆ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬಿಜಿ ಇರೋದ್ರಿಂದ ಮಾಡಿರೋ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದೀನಿ ಇದನ್ನ ಈಗ ಈ ತರ ಓಪನ್ ಮಾಡಿದ್ರೆ